कर्नाटक के यादगिर डिस्ट्रिक्ट में सेक्शन 144 लगाया गया है। ये तब हुआ जब यादगिर के शिवाजी संगठन के कार्यकर्ताओं ने शहर के टीपू सुल्तान चौक के नाम को बदलकर वीर सावरकर चौक नाम रखने की मांग की और कहा कि टीपू सुल्तान चौक ये नाम ऑफिशियल तरीके से नहीं रखा गया है। यादगिर के सिटी म्युनिसिपल कॉर्पोरेशन के चेयरमैन ने भी बताया कि टीपू सुल्तान चौक का नाम ऑफिशियल तरीके से नहीं रखा गया है। शिवाजी संगठन के कार्यकर्ताओं ने जब नाम बदलने को लेकर विरोध करने की कोशिश की तो यादगिर के पुलिस विभाग के एसपी डॉक्टर सी बी वेदमूर्ति ने पुलिस टीम के साथ पहुंचकर विरोध करने वालों को गिरफ्तार कर हालात को कंट्रोल किया और सभी से अपील की कि अमन और शांति कायम रखे। अगर कोई भी सेक्शन 144 का उल्लंघन करता है तो उसके खिलाफ सख्त कार्रवाई की जाएगी। ಟಿಪ್ಪು ಸರ್ಕಲ್ ಮಾತ್ರ ನೂರಕ್ಕೆ ನೂರು ಸತ್ಯ, ಅದು ಅನಧಿಕೃತ ಇದೆ. ನಡವಳಿಯಿಂದ ಯಾವುದೇ ಸರ್ಕಾರದ ಸುತ್ತಲೇ ಬಂದಿಲ್ಲ, ಅಧಿಕೃತವಾಗಿ ಯಾವುದು ಬಂದಿಲ್ಲ, ಅವ್ರದ್ದು ಬಂದಿಲ್ಲ, ಆಜಾದ್ ಅವ್ರದ್ದು ಬಂದಿಲ್ಲ, ಟಿಪ್ಪು ಅವ್ರದ್ದು ಬಂದಿಲ್ಲ, ಮತ್ತು ಅದಕ್ಕಾಗಿ ಅವ ಎರಡು ಸರ್ಕಾರದ ರಾಜ್ಯದ್ದು ರಾಜ್ಯಪಾಲರ ಅಂಕಿತ ಯಾವುದು ಬಂದಿಲ್ಲ. ನಂತರ ಅದಕ್ಕಾಗಿ ಹೊಸದಾಗಿ ಆ ಎರಡು ಹೆಸರನ್ನು ಬದಲಾವಣೆ ಮಾಡಿ ಈಗ ವೀರ ಸಾವರ್ಕರ್ ಹೆಸರನ್ನು ಕಳಿಸಿಕೊಟ್ಟಿದ್ವಿ. ಯಾವ ಸರ್ಕಾರ ಏನು ನೀಡೈತೆ ಅಂತ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ನಾವು ಈಗ ಎರಡು ಮೂರು ಹೆಸರು ಇದೆ, ಸರ್ಕಾರ ಯಾವುದಾದ್ರು ಪ್ರಸ್ತಾವನೆ ತೆಗೆದುಕೊಳ್ಬೋದು. ನಾವು ಏನಂತ ಮೌಲಾನಾ ಅಬ್ದುಲ್ಲಾ ಆಜಾದ ಇವ್ರ ಹೆಸರನ್ನು ತಗೊಳ್ಬೋದು, ಟಿಪ್ಪು ಅವ್ರ ಹೆಸರನ್ನು ತಗೊಳ್ಬೋದು. ಈಗ ಮೊನ್ನೆ ಹೆಸರು ಬದಲಾವಣೆ ಮಾಡಿ ಕಳಿಸಿಕೊಟ್ಟಂಥ ವೀರ ಸಾವರ್ಕರ್ ಹೆಸರನ್ನು ತೆಗೆದುಕೊಳ್ಬೋದು. ಆ ಸಂಘಟನೆಗಳು ಸಂಘಟನೆ ದೃಷ್ಟಿಯಿಂದ ಅವರವ್ರಿಗೆ ಬಿಟ್ಟಿದ್ದು. ನಮ್ಮ ನಗರಸಭೆಯ ಏನು ಕಾನೂನಾತ್ಮಕ ಏನು ವಿಷಯ ಇದೆ ಆ ವಿಷಯಗಳನ್ನು ನಾವು ಮಾತಾಡ್ತಾ ಇದ್ದೀವಿ. ಈಗ ನೋಡಿ, ಸಾವರ್ಕರ್ ಹೆಸರು ಕಳಿಸಿದ್ವಿ ಅಂತಂದ ತಕ್ಷಣ ಅದನ್ನೇ ಆಗುತ್ತಾ ಅಂತ ನಾ ಅಂತ ಇಲ್ಲ. ನಾವು ಹೇಳೋದೇನೆಂದರೆ, ಯಾವುದಾದ್ರೂ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವ್ರು ಕಳಿಸ್ಕೊಟ್ರೆ ನಮ್ಮ ದೇಶಕ್ಕಾಗಿ ಪ್ರಥಮ ಶಿಕ್ಷಣ ಮಂತ್ರಿ ಅವರು, ಅವ್ರ ಹೆಸರು ಸರ್ಕಾರ ಪ್ರಸ್ತಾವನೆ ಮಾಡಿಕೊಡಲಿ, ರಾಜ್ಯಪಾಲರ ಅಂಕಿತ ಬಂದರೆ ಅವ್ರ ಹೆಸರು ಅವ್ರ ಉತ್ತರ ಮಾಡ್ತೀವಿ, ತೊಂದರೆ ಇಲ್ಲ. ಇಲ್ಲ, ಆಲ್ರೆಡಿ ಅವ್ರ ಹತ್ರ ಅವ್ರು ಮೊದಲು ಕಳಿಸಿದ ಈಗ ನೋಡಿ, ಯಾವುದಾದ್ರೂ ಇರುತ್ತಲ್ಲ, ಯಾವುದೇನು ಅವಶ್ಯಕತೆ ಇರುತ್ತೆ ಅದನ್ನ ತಗೊಂಡು ಮಾಡೇ ಮಾಡ್ತಾರೆ, ಸರ್ಕಾರನೂ ವಿಚಾರ ಮಾಡ್ತದ. ಇಲ್ಲ, ನಾವು ಈಗ ಮೊನ್ನೆ ಕಳಿಸಿದ ಮಾತ್ರ ವೀರ ಸಾವರ್ಕರ್ ಹೆಸರನ್ನ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ.